ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿಯರ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರ್ ನಿರ್ಮಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗರರ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾಣಾಂ ಬಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಹ್ರೀಂ ಶ್ರೀ ಗುರುಭ್ಯೋ ನಮಃ. ಜಯ ಸಿದ್ಧಿವಿನಾಯಕ, ಜಯ ಸರ್ವೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ ಬಾಬಾ, ಜಯ ಶ್ರೀರಾಮ್, ಜೈ ಭಾರತ್. ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣವೇ. ಆರಾಮಾಗಿದ್ದೀರಾ ಸ್ನೇಹಿತರೆ, ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ, ಏಪ್ರಿಲ್ ತಿಂಗಳ ದ್ವಾದಶ ರಾಶಿಗಳ ರಾಶಿಫಲದ ಬಗ್ಗೆ ಮಾತಾಡಿಕೊಟ್ಟಿದ್ವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿ ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ, ಬನ್ನಿ. ಮಿಥುನ ರಾಶಿಯವರಿಗೆ ಏಪ್ರಿಲ್ ತಿಂಗಳ ಭವಿಷ್ಯ, ಏಪ್ರಿಲ್ 2024 ಹೇಗಿರುತ್ತೆ ನೋಡೋಣವಾ, ಬನ್ನಿ. ಮೊದಲಿಗೆ ನಾಲ್ಕು ರಾಶಿ ಕುಂಡಲಿ ನೋಡೋಣ. ಫಸ್ಟ್ ಏಪ್ರಿಲ್ 2024, 10th ಏಪ್ರಿಲ್ 2024, 19th ಏಪ್ರಿಲ್ 2024, 28th ಏಪ್ರಿಲ್ 2024. ನಾಲ್ಕು ರಾಶಿ ಕುಂಡಲಿ ನೋಡುವಾಗ ಮಿಥುನ ರಾಶಿಯವರಿಗೆ ಸ್ವಲ್ಪ ತೊಂದರೆ ಆದಂಥ ತಿಂಗಳು ಅಂದರೆ ತಪ್ಪಾಗಲ್ಲ. ಸ್ವಲ್ಪ ತೊಂದರೆ ಆದಂಥ ತಿಂಗಳು ಅಂದಿದ ತಕ್ಷಣ 30% ಸ್ವಲ್ಪ ತೊಂದರೆಗಳಿದ್ದಾವೆ. 30% ಸ್ವಲ್ಪ ಜಾಸ್ತಿನೇ, 70% ಚೆನ್ನಾಗಿದೆ. 30% ತೊಂದರೆ ಅಂದಾಗ 70% ಒಳ್ಳೆಯದನ್ನು ಅನುಭವಿಸೋದಕ್ಕೆ ಸ್ವಲ್ಪ ಕಷ್ಟಗಳಾಗಬಹುದು. ಯಾವ ಬೇಸ್ ಮೇಲೆ ಹೇಳ್ತಾ ಇದ್ದೀವಿ? ಸೊ ರಾಶಿಯಾಧಿಪತಿ ಬುಧ ಚತುರ್ಥ ಸ್ಥಾನಾಧಿಪತಿಯಾಗೂ ಬರ್ತಾನೆ. ರಾಶಿಯಾಧಿಪತಿ ಮತ್ತು ಸುಖ ಸ್ಥಾನಾಧಿಪತಿ 11ನೇ ಮನೇಲಿರೋದು, ಇದೊಂದು ಪ್ಲಸ್ ಪಾಯಿಂಟು. ಅದೇ ರೀತಿ ಪೂರ್ವ ಪುಣ್ಯಾಧಿಪತಿ ಈಗ 10ನೇ ಮನೇಲಿ ಉಚ್ಚ ಸ್ಥಿತಿಯಲ್ಲಿರೋದು, ಆಮೇಲೆ 11ನೇ ಮನೆಗೆ ಬಂದ್ಬಿಡೋದು. ಇವೆರಡು ತುಂಬ ಚೆನ್ನಾಗಿದೆ. ಇದು ಬಿಟ್ಟರೆ 10ನೇ ಮನೆಯಲ್ಲಿ ರಾಹು, 4ನೇ ಮನೆಯಲ್ಲಿ ಕೇತು, ತುಂಬ ದಿನಗಳ ಕಾಲ ಇರತಕ್ಕಂಥದ್ದು. ಆಲ್ರೆಡಿ ಒಂದು 5-6 ತಿಂಗಳಿಂದ ಇದೆ, ಓಕೆ, ಅಕ್ಟೋಬರಿಂದ ಇರ್ಬೋದು ಅಪ್ರಾಕ್ಸಿಮೇಟ್ಲಿ. ಸೊ ಅಕ್ಟೋಬರಿಂದ ಇವಾಗ ಏಪ್ರಿಲ್ ಅಂತ ಹೇಳಿದ್ರೆ ಒಂದು 6 ತಿಂಗಳು, ಇನ್ನೂ ಒಂದು ವರ್ಷ ಇರ್ತಾರೆ. ಈ 4ನೇ ಮನೆಯಲ್ಲಿ ಕೇತು, 10ನೇ ಮನೆಯಲ್ಲಿ ರಾಹು, 4ನೇ ಮನೆ ಕೇತು ಮಾತ್ರ ಇವರಿಗೆ ಸ್ವಲ್ಪ ತೊಂದರೆಗಳನ್ನ ಹೆಚ್ಚಾಗಿ ಕೊಡೋ ಸಾಧ್ಯತೆ ಉಂಟು. ಅದೇ ರೀತಿ ಇವರಿಗೆ ವ್ಯಾಪಾರದಲ್ಲಾಗ್ಬೋದು, ಹಣಕಾಸಿನಲ್ಲಾಗ್ಬೋದು ತೊಂದರೆಗಳಿಲ್ಲ. 70% ಪ್ಲಸ್ ಅಂದಲ್ಲ, ಅದಕ್ಕೆ ವ್ಯಾಪಾರದಲ್ಲಿ ಹಣಕಾಸು, ಬಿಲ್ಡರ್ಸು, ಡೆವಲಪರ್ಸು, ಲ್ಯಾಂಡ್, ಯಾಕಂದರೆ ಬುಧ ಅಂದರೆ ಲ್ಯಾಂಡ್, ವ್ಯಾಪಾರ, ಮೀಡಿಯೇಷನ್, ಕೌನ್ಸಿಲಿಂಗ್, ಈ ಥರದ್ದೆಲ್ಲ ಏನೇನು ಕೆಲಸ ಕಾರ್ಯಗಳು ಮಾಡ್ತಾರೋ ಅದರಲ್ಲ ದುಡ್ಡು ಕಾಸು ಚೆನ್ನಾಗಿ ಬರ್ತಾ ಇರ್ತದೆ, ಮನಿ ಫ್ಲೋ ಚೆನ್ನಾಗಿರುತ್ತೆ. ಸೊ ಲ್ಯಾಂಡ್ ರಿಲೇಟೆಡ್ ಯಾವುದೇ ಬೈಯಿಂಗ್ ಸೆಲ್ಲಿಂಗ್ ಇದ್ರೆ ಅದರಿಂದ ಒಳ್ಳೆ ಪ್ರಾಫಿಟ್ ಬರ್ತಾ ಇರುತ್ತೆ. ಸೊ ದುಡ್ಡು ಕಾಸಿನ ಸಮಸ್ಯೆಗಳು ಯಾವ ರೀತಿಯೂ ಬರಲ್ಲ. ಮಾನಸಿಕ ಹಿಂಸೆ, ತಂದೆ ತಾಯಿಯ ಆರೋಗ್ಯದಲ್ಲಿ, ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ. ಸೂರ್ಯನ ಜೊತೆ ರಾಹು ಸಂಬಂಧಪಟ್ಟರಿಂದ ತಂದೆ ಆರೋಗ್ಯನ ತಗೋಬೋದು. 4ನೇ ಸ್ಥಾನ ಅಂದಾಗ ಹೆಚ್ಚಾಗಿ ಮಕ್ಕಳ ಓದು, ಇಲ್ಲಾಂದರೆ ಯಾವುದಾದ್ರೂ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಅಕ್ಕ ತಂಗಿಯರ ಜಗಳ, ಆಮೇಲೆ ಅಣ್ಣ ತಮ್ಮಂದ್ರ ಜಗಳಕ್ಕೂ ಸ್ವಲ್ಪ ತೊಂದರೆಗೆ ಕಾರಣ ಆಗ್ಬೋದು ಈ ತಿಂಗಳು. ಸೊ ಅದರಿಂದ ಈ ತಿಂಗಳು ಫ್ಯಾಮಿಲಿ ರಿಲೇಟೆಡಲ್ಲಿ ತುಂಬ ಹುಷಾರಾಗಿರ್ಬೇಕು, ಎಲ್ಲರ ಜೊತೆ ತುಂಬ ಚೆನ್ನಾಗಿ ಹೋಗಬೇಕು. ಜಾಯಿಂಟ್ ಬಿಸ್ನೆಸ್ ಯಾರು ಮಾಡ್ತಿರ್ತಾರೆ, ಫ್ಯಾಮಿಲಿ ಬಿಸ್ನೆಸ್ ಮಾಡ್ತಿರ್ತಾರೆ, ಅವರುಗಳಲ್ಲಿ ಸ್ವಲ್ಪ ಏನಾದರೂ ತೊಂದರೆಗಳಾಗಿ ನಿಮಗೆ ಮಾನಸಿಕ ಹಿಂಸೆ ಉಂಟಾಗಿ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗಿ ಬರ್ತಕ್ಕಂಥ ಚಾನ್ಸಸ್ ಉಂಟು. ಸೊ ಅದರಲ್ಲಿ ನಿಮಗೆ ಮೊದಲೇ ಏನಾದರೂ ಹಾರ್ಟ್ ರಿಲೇಟೆಡೋ, ಇಲ್ಲ ಕಿಡ್ನಿನೋ, ಇಲ್ಲ ಈ ಲಿವರ್ ರಿಲೇಟೆಡೋ, ಇಲ್ಲ ನರ್ವ್ಸ್ ರಿಲೇಟೆಡೋ, ಈ ಥರದ್ದೆಲ್ಲ ಏನಾದರೂ ಸಿಂಪ್ಟಮ್ಸ್ ಇತ್ತು, ಬಿ ಪಿ, ಶುಗರ್ ಲೆವೆಲಲ್ಲೆಲ್ಲ ಏನಾದರೂ ಸಿಂಪ್ಟಮ್ಸ್ ಇತ್ತು ಅಂದರೆ ಚೆಕಪ್ ಮಾಡ್ಕೊಳ್ಳೋದು ಉತ್ತಮ. ಇಲ್ಲ ಅಂದರೆ ಸ್ವಲ್ಪ ಏನೋ ಹಾರ್ಟ್ದೇನೋ ಪ್ರಾಬ್ಲಮ್ ಇತ್ತು, ನೆಗ್ಲಿಜೆನ್ಸಿ ಮಾಡಿದ್ರಿ ಅಂದರೆ ಅವ್ರು ಸ್ಟೆಂಟೇ ಹಾಕ್ಮೋ ಅನ್ನೋ ರೀತಿಗೆ ತೊಂದರೆ ಬರ್ಬೋದು. ಇಲ್ಲ ಆಪರೇಷನೇ ಮಾಡ್ತೀವಿ, ಓಪನ್ ಹಾರ್ಟ್ ಸರ್ಜರಿ ಮಾಡ್ತೀವಿ ಅನ್ನೋ ಲೆವೆಲ್ಗೂ ಬರ್ಬೋದು. ಸಣ್ಣ ಯಾವುದೋ ಸ್ಟ್ರೋಕ್ ಅನ್ನೋದು, ಬ್ರೈನ್ ಸ್ಟ್ರೋಕು, ಆ ಥರದ್ದು ಈ ಥರದ್ದು ಏನಾದರೂ ನೆಗೆಟಿವ್ನೆಸ್ ಬರ್ಬೋದು. ಬಿ ಪಿ, ಶುಗರ್ನೆಲ್ಲ ನಾನು ನೆಗ್ಲೆಕ್ಟೇ ಮಾಡಿದ್ದೆ, ಅದು ನೋಡಿದ್ರೆ ದಿಢೀರಂತ ರೈಸಾಗಿ ಏನೋ ತಲೆ ಸುತ್ತು ಬಿದ್ದೆ ಅಂತ, ಈ ಥರದ್ದೆಲ್ಲ ಮೆಡಿಕಲ್ ಎಕ್ಸ್ಪೆನ್ಸ್. ನೀವು ನೆಗ್ಲೆಕ್ಟ್ ಮಾಡಿರ್ತಕ್ಕಂಥ ಒಂದು ಸಣ್ಣ ಒಂದು ತೊಂದರೆ ನಿಮಗೆ ಈ ಏಪ್ರಿಲ್ ತಿಂಗಳು ಬಂದು ಆರೋಗ್ಯದ ಸಮಸ್ಯೆಗಳು ಕೊಟ್ಟು, ಅಣ್ಣ ತಮ್ಮಂದರು, ನಾನು ಹೇಳಿದ್ನೆಲ್ಲ ಜಗಳಗಳು ಬರ್ಬೋದು, ತಂದೆ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ವೇರಿಯೇಷನ್ ಇರುತ್ತೆ ಅಂತ ಹೇಳಿದೆ, ಅಕ್ಕ ತಂಗಿಯರ ಜೊತೆ ಫ್ಯಾಮಿಲಿ ಬಿಸ್ನೆಸ್ಸಲ್ಲಿ ಸ್ವಲ್ಪ ತೊಂದರೆಗಳಿರುತ್ತೆ, ಇದೆಲ್ಲ ಕೂಡ ಟೆನ್ಷನ್ ಬಿತ್ತಂದ್ರೆ ಇನ್ನೇನಾಗುತ್ತೆ ಹೇಳಿ. ಅದರಿಂದ ಆರೋಗ್ಯದ ರಿಲೇಟೆಡಲ್ಲಿ ಮಿಥುನ ರಾಶಿಯಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಫಿನಾನ್ಷಿಯಲ್ ಪ್ರಾಬ್ಲಮ್ ಇಲ್ಲ, ಬೈಯಿಂಗ್ ಸೆಲ್ಲಿಂಗಲ್ಲಿ ಪ್ರಾಪರ್ಟಿ ಚೆನ್ನಾಗಿರುತ್ತೆ, ಪ್ರೈವೇಟ್ ಸೆಕ್ಟರ್ವರೆಗೂ
ಒಳ್ಳೆ ಪ್ರಮೋಷನ್ಸ್ ನೋಡ್ಬೋದು, ಒಳ್ಳೆ ಚೆನ್ನಾಗಿ ಕೆಲಸ ಕಾರ್ಯದಲ್ಲೆಲ್ಲ ಏನು ಸ್ಟ್ರೆಸ್ ಇದ್ರೂ ಆ ಸ್ಟ್ರೆಸ್ ಎಲ್ಲ ನಿಮ್ಗಂತ ದೊಡ್ಡ ಸ್ಟ್ರೆಸ್ ಅಂತ ಅನ್ಸಲ್ಲ. ಸೊ ಕೆಲಸ ಕಾರ್ಯದಲ್ಲಿ, ಬಿಸ್ನೆಸ್ ಅಲ್ಲಿ, ಹಣಕಾಸಲ್ಲಿ ಎಲ್ಲ ರೀತಿನೂ ಒಳ್ಳೇದಾಗಿ ತೊಂದರೆ ಸಿಕ್ಕಾಕೊಳ್ಳೋದು ಫ್ಯಾಮಿಲಿ ರಿಲೇಟೆಡ್ ಸಿಕ್ಕಾಕೋಬಹುದು. ಆಮೇಲೆ ಪ್ರಯಾಣಗಳು, ಏಳನೇ ಮನೆಯಲ್ಲಿ ಚಂದ್ರ ಇದ್ದಾನೆ ಈಗ, ಸೊ ಅದರಿಂದ ಮೊದಲನೇ ದಿನಾನೇ ಏಪ್ರಿಲ್ ತಿಂಗಳು ಚಂದ್ರ ಇರೋದ್ರಿಂದ ಪ್ರಯಾಣಗಳು ಹೆಚ್ಚಾಗ್ಬೋದು. ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳು ಯಾರಾದರೂ ಮಾಡ್ತಿದ್ರೆ ಅದರಲ್ಲಿ ತೊಂದರೆಗಳಾಗ್ಬೋದು. ಸ್ನೇಹಿತರಿಂದ ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್, ಅದು ಇದು ನಾನು ನಂಬಿ ಮೋಸ ಹೋದೆ ಅಂತ ಹೇಳ್ತಕ್ಕಂಥದ್ದು ಸ್ನೇಹಿತರ ಕಡೆಯಿಂದ, ಪಾರ್ಟ್ನರ್ಸ್ ಕಡೆಯಿಂದ ಆಗ್ತಕ್ಕಂಥ ಚಾನ್ಸಸ್ ಇರ್ಬೋದು. ಇದರಿಂದ ಸ್ವಲ್ಪ ಈಚೆ ಬರ್ತಕ್ಕಂಥದ್ದಕ್ಕೆ ಏನಾದರೂ ಪರಿಹಾರ ಮಾಡ್ಕೋಬೇಕಂದ್ರೆ ಖಂಡಿತವಾಗ್ಲೂ ಪರಿಹಾರದ ಅವಶ್ಯಕತೆ ಇದೆ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅಧಿಪತಿ ಬಂದು ಬುಧಗ್ರಹ, ಬುಧಗ್ರಹದ ಅಧಿದೇವತೆ ಬಂದು ಮಹಾವಿಷ್ಣು. ಮಹಾವಿಷ್ಣುವಿನಲ್ಲಿ ನಾವು ಲಕ್ಷ್ಮೀ ನರಸಿಂಹನೇ ನಿಮಗೆ ಶತ್ರುಗಳನ್ನ ಸಂಹಾರ ಮಾಡೋದ್ರಲ್ಲಿ ಮೊದಲ ದೇವರು. ಅದೇ ರೀತಿ ಹಣಕಾಸಿನ ವಿಷಯದಲ್ಲಿ ಅಂತ ನೀವು ನೋಡಿದಾಗ ವೆಂಕಟೇಶ್ವರನೇ. ಅದರಿಂದ ಸಾಧ್ಯವಾದಷ್ಟು ಲಕ್ಷ್ಮೀ ನರಸಿಂಹ, ಯಾವುದಾದ್ರೂ ಸ್ತ್ರೀ ಕ್ಷೇತ್ರಗಳು, ಇವಾಗ ಎಕ್ಸಾಂಪಲ್ಗೆ ಕದ್ರಿ ಲಕ್ಷ್ಮೀ ನರಸಿಂಹ ನಿಮ್ಗೆ ಹತ್ರ ಆದರೆ ಹೋಗಿ ಬನ್ನಿ, ಸೊ ಪಾನಕ ನರಸಿಂಹಲು ಅಂತಾರೆ. ಈ ಥರ ನರಸಿಂಹನ ಒಳ್ಳೆಯ ಕ್ಷೇತ್ರಗಳು ಯಾವುದಿದೆಯೋ ಆ ಕ್ಷೇತ್ರಕ್ಕೆ ಈ ತಿಂಗಳು ಭೇಟಿ ಕೊಟ್ಟು ಬಂದರೆ ಈ ತೊಂದರೆಗಳಿರಲ್ಲ. ಇನ್ನು ವೆಂಕಟೇಶ್ವರ ಅಂದರೆ ತಿರುಪತಿ ಬಿಟ್ಟು ಬೇರೆ ಇನ್ನು ಯಾವ ವೆಂಕಟೇಶ್ವರ ನಾವು ಹೇಳೋಣ ಹೇಳಿ, ಅಂದ ಹತ್ರದಲ್ಲೇ ಇರೋ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋದ್ರೂ ಆಯಿತು, ಹತ್ರದಲ್ಲಿರೋ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋದ್ರೂ ಆಯಿತು, ನಿಮ್ಮ ಊರಲ್ಲಿ ಅಕ್ಕಪಕ್ಕದಲ್ಲಿ ಹೋಗಿ, ಏನಾದರೂ ಈ ತಿಂಗಳು ಸ್ವಲ್ಪ ಚಾನ್ಸ್ ಇದೆ ಅಂತ ಅಂದಂಗಿದ್ರೆ ನರಸಿಂಹನ ಒಳ್ಳೆ ಕ್ಷೇತ್ರ ಅಂತ ಹೇಳ್ತಕ್ಕಂಥ ಎಕ್ಸಾಂಪಲಿಗೆ ನಾನು ಕದ್ರಿ ನರಸಿಂಹ ಅಂತ ಹೇಳಿದೆ. ಇನ್ನೂ ಬಹಳ ನರಸಿಂಹಗಳಿದ್ದಾವೆ, ಓಕೆ, ಬಹಳ ನರಸಿಂಹ. ಅಹೋಬಿಲ ನರಸಿಂಹ ಅನ್ನೋ ನರಸಿಂಹಲ್ಲೂ ಕೂಡ ನರಸಿಂಹ ಕೂಡ ಇದ್ದಾನೆ. ಅಹೋಬಿಲ ನರಸಿಂಹ ಆಂಧ್ರ ಪ್ರದೇಶ, ಕದ್ರಿ ನರಸಿಂಹ ಕೂಡ ಆಂಧ್ರ ಪ್ರದೇಶ. ಆ ಥರ ವೆಂಕಟೇಶ್ವರ ಇರೋದು ತಿರುಪತಿಯಲ್ಲೇ. ಆದರೆ ಹೋಗಿ ಬನ್ನಿ, ಎಲ್ಲ ರೀತಿ ತೊಂದರೆಗಳಿಂದ ಈಚೆ ಬರ್ತೀರಾ. ಹತ್ರದಲ್ಲೇ ಇರತಕ್ಕಂಥ ನರಸಿಂಹ ವೆಂಕಟೇಶ್ವರ ದೇವಸ್ಥಾನಕ್ಕೆ ತುಳಸಿಯನ್ನು ಕೊಟ್ಟು ಅರ್ಚನೆ ಪೂಜೆ ಮಾಡ್ತಕ್ಕಂಥದ್ದು ಉತ್ತಮ. ಸಿಹಿ ಅಲ್ಲಿಟ್ಟು ನೈವೇದ್ಯ ಮಾಡಿ ಪ್ರಸಾದವನ್ನು ಹಂಚಿ ಬರ್ತಕ್ಕಂಥದ್ದು ಉತ್ತಮ. ಸಾಧ್ಯವಾದರೆ ಮಹಾವಿಷ್ಣು ಅಲಂಕಾರ ಇಷ್ಟಪಡ್ತಕ್ಕಂಥವನ್ನ ಒಂದು ದಿನದ ಅಲಂಕಾರ, ಇಲ್ಲ ಅಲಂಕಾರಕ್ಕೆ ಸಾಧ್ಯವಾದಂಥ ಹೂವುಗಳನ್ನ ಕೊಟ್ಟು ಬರ್ತಕ್ಕಂಥದ್ದು ಒಳ್ಳೆ. ಇದ್ರ ಜೊತೆಗೆ ಪ್ರಾಣಿ ಪಕ್ಷಿಗಳು ಅಂತ ನೋಡಿದಾಗ, ಸೊ ನರಸಿಂಹ ಮಹಾವಿಷ್ಣು, ನಾವು ಮಹಾವಿಷ್ಣು ಅಂತ ಅಂದಿದ ತಕ್ಷಣನೇ ಗರುಡನೇ ವಾಹನ, ಅದರಿಂದ ಪಕ್ಷಿಗಳಲ್ಲಿ ಗರುಡನಿಗೆ ಇಲ್ಲಾಂದ್ರೆ ಯಾವುದೇ ಪಕ್ಷಿ ಆದರೂ ಸರಿ, ನೀವು ಝೂಗೆ, ನ್ಯಾಷನಲ್ ಝೂ ಅಥಾರಿಟಿಗೆ ಹೋಗಿ ಇಲ್ಲಾಂದ್ರೆ ಬರ್ಡ್ ಸ್ಯಾಂಕ್ಚುರಿಗೆ ಹೋಗಿ ಪಕ್ಷಿಗಳಿಗೆಲ್ಲ ನೀವು ಒಂದು ಆಹಾರಕ್ಕೆ ಒಂದು ಸ್ಪಾನ್ಸರ್ ಮಾಡ್ಬೋದು. ಅದೇ ರೀತಿ ವ್ಯಕ್ತಿಗಳು ಅಂತ ನೋಡಿದಾಗ, ಥರ್ಡ್ ಜೆಂಡರ್ ಅಂತ ಕರಿತೀವಲ್ಲ, ಥರ್ಡ್ ಜೆಂಡರ್ ಅಂತ ಕರಿತೀವಿ ಮಂಗಳಮುಖಿಯರು. ಮಂಗಳಮುಖಿಯರಿಗೆ ನಿಮ್ಮ ಕೈಯಲ್ಲಾದಷ್ಟು 5 ಜನವೋ 9 ಜನವೋ ಕರೆದು ಅವ್ರಿಗೆ ಬೇಕಾಗಿರ್ತಕ್ಕಂಥ ಯಾವುದೋ ವಸ್ತುಗಳನ್ನ ಕೊಟ್ಟು ಅವ್ರನ್ನ ತೃಪ್ತಿಪಡಿಸಿ ಅವರ ಆಶೀರ್ವಾದ ತಗೊಳ್ಳೋದು ಕೂಡ ಈ ಮಿಥುನ ರಾಶಿಯವರಿಗೆ ಈ ತಿಂಗಳು ಬರ್ತಕ್ಕಂಥ ಏಪ್ರಿಲಲ್ಲಿ ನಾನು ಹೇಳಿದ್ನಲ್ಲ ಸ್ವಲ್ಪ ನೆಗೆಟಿವ್ ಎಲ್ಲ ಇದೆ ಅಂತ ಹೇಳಿದ್ನಲ್ಲ, ಅದರಿಂದ ಹೊರಬರ್ತಕ್ಕಂಥದ್ದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಎಲ್ಲ ವಲ್ಲ ಸಿದ್ಧಿವಿನಾಯಕ ಸರ್ವೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನ, ಆಯುರಾರೋಗ್ಯ ಅಷ್ಟೇಶ್ವರಿಗಳನ್ನ ದಯಪಾಲಿಸಲಿ ಅಂತ ಬೇಡ್ಕೊಳ್ತಾ, ಮತ್ತೆ ಹೊಸ ಬಿಡುಗಡೆಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ, ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರುವುದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.